ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಏನಪ್ಪ ಅಂತ ಅಂದರೆ, ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಒಂದು ಏನು ಈ ಒಂದು ಮಂತ್ ಅಥವಾ ಈ ಒಂದು ತಿಂಗಳು ಏನಿದೆ, ಈ ಒಂದು ತಿಂಗಳಿನಲ್ಲಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನಿಮಗೆ ಹಣವನ್ನು ಹಾಕ್ತಾರಾ ಅಥವಾ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನಿಮಗೆ ಅಕ್ಕಿಯನ್ನು ಕೊಡ್ತಾರೆ, ಇದರ ಬಗ್ಗೆ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಯಾರಾದರೂ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ನೀವು ಯಾರಾದರೂ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬನ್ನು ಕೂಡ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇದು. ನೋಡಿ, ಇಲ್ಲಿ ತುಂಬ ಇಲ್ಲಿ ಜನರು ಕೇಳ್ತಾ ಇದ್ದಾರೆ, ಒಂದು ಮತ್ತು ಎರಡನೇ ತಿಂಗಳು ಅಂದರೆ ಅನ್ನಭಾಗ್ಯ ಕಂತಿನ ಒಂದು ಹಣ ಏನಿದೆ, ಒಂದು ಮತ್ತು ಎರಡನೇ ಕಂತಿನ ಹಣ ಎಲ್ಲವನ್ನು ಕೂಡ ಈಗಾಗಲೇ 170 ರೂಪಾಯಿಗಳನ್ನು ಎಲ್ಲರಿಗೂ ಕೂಡ ನಿಮ್ಮ ನಿಮ್ಮ ಅಕೌಂಟ್ಗಳಿಗೆ ಹಾಕಿದ್ದಾರೆ. ಆದರೆ ಇಲ್ಲಿ ಹಿಂದಿನ ಒಂದು ಅಕೌಂಟ್ ಪ್ರಕಾರ ಇಲ್ಲಿ ಏನಪ್ಪ ಹೇಳಿದರು ಅಂತ ಅಂದರೆ, ಈ ಒಂದು ಮೂರನೇ ಕಂತಿನ ಒಂದು ಹಣ ಏನಿದೆ ಅಥವಾ ಈ ಒಂದು ಮೂರನೇ ಒಂದು ಹಿಂದಿನ ಒಂದು ಎರಡನೇ ಕಂತಿನ ಹಣವನ್ನು ಹಾಕಬೇಕಾದ್ರೆ, ಅನ್ನಭಾಗ್ಯ ಕಂತಿನ ಒಂದು ಹಣ ಹಾಕಬೇಕಾದ್ರೆ ಹೇಳಿದರು ಅವರು ಏನಪ್ಪ ಅಂತಂದರೆ, ಈ ಒಂದು ಹಣ ಏನಿದೆ ಅದನ್ನು ಕೊಡೋದಕ್ಕೆ ಆಗೋದಿಲ್ಲ, ಡೈರೆಕ್ಟಾಗಿ ನಿಮಗೆ ಅಕ್ಕಿಯನ್ನು ಕೊಡ್ತೇವೆ ಅಂತ. ಅಕ್ಕಿ ಇಲ್ಲಿ ಕಡಿಮೆ ಇರೋ ಕಾರಣದಿಂದಾಗಿ ಇಲ್ಲಿ ಅಕ್ಕಿಯನ್ನು ಕೊಡಲಾಗ್ತಾ ಇರಲಿಲ್ಲ. ಅದಕ್ಕಾಗಿ ಇನ್ನು ಮುಂದೆ ಅಕ್ಕಿ ಇಲ್ಲಿ ಸಿಗ್ತಾ ಇದೆ, ಅಕ್ಕಿಯನ್ನು ಕೊಡ್ತೇವೆ, ಆ ರೀತಿಯಾಗಿ ಅವರು ಹೇಳಿದ್ದಾರೆ. ಈ ಒಂದು ಅಕ್ಕಿ ಹಣ ಏನಿದೆ, ಅಕ್ಕಿ ಹಣ ಆದಷ್ಟು ಬೇಗ ಇನ್ನು ಮುಂದೆ ಅಕ್ಕಿ ಅನ್ನು ಕೊಡ್ತೀವಿ ಅಂತ ಇಲ್ಲಿ ಇವರು ಹೇಳ್ಕೊಳ್ತಿದ್ದಾರೆ. ಇನ್ನು ಮುಂದೆ ಅಕ್ಕಿ ಹಣ ಅಥವಾ ಅನ್ನಭಾಗ್ಯ ಹಣದಲ್ಲಿ 170 ರೂಪಾಯಿಯನ್ನು ಪ್ರತಿ ತಿಂಗಳು ಎಲ್ಲರಿಗೂ ಕೂಡ ಕೊಡ್ತಾಯಿದ್ರು. ಆ ಒಂದು 170 ರೂಪಾಯಿಗಳನ್ನು ಏನಿದೆ ಇನ್ನು ಮುಂದೆ ಅಕ್ಕಿಯನ್ನು ನಾವು ಕೊಡ್ತೇವೆ, ಈ ಒಂದು ಹಣವನ್ನು ನಾವು ಚೇಂಜನ್ನು ಮಾಡಿಕೊಡ್ತೇವೆ, ಈ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಇದನ್ನು ಚೇಂಜಸ್ಸನ್ನು ಅಫಿಷಿಯಲಾಗಿ ಮಾಡಿಲ್ಲ, ಆದರೆ ಇಲ್ಲಿ ಇದನ್ನು ಹೇಳ್ತಾ ಇದ್ದಾರೆ, ಅಕ್ಕಿ ಹಣ ಇದನ್ನು ಮಾಡಿಕೊಳ್ಳಿ ಅಂತ. ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಮಾಹಿತಿ ಇದು. ಯಾರ್ಯಾರಿಗೆ ಈ ಒಂದು BPL ಕಾರ್ಡುದಾರರು, ಯಾರ್ಯಾರು ನಿಮ್ಮ ಒಂದು BPL ಕಾರ್ಡ್ಗಳನ್ನು ನೀವು ಹೊಂದಿರ್ತೀರ, ಅವರಿಗೆ ಎಲ್ಲರಿಗೂ ಕೂಡ ಈ ಒಂದು ಅಕ್ಕಿ ಹಣ ಬರ್ತಾ ಇರ್ತದೆ. ಅಕ್ಕಿ ಹಣ ಹೇಗೆ ಬರುತ್ತೆ ಅಂತ ಈಗಾಗಲೇ ನಿಮಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಇಲ್ಲಿ ಒಂದು ಮತ್ತು ಎರಡನೇ ಕಂತಿನ ಒಂದು ಅಕ್ಕಿ ಹಣ ಯಾರ್ಯಾರಿಗೆ ಬಂದಿಲ್ಲ ಅವರು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸಬಹುದು. ಮತ್ತು ಮುಂದೆ ಬರತಕ್ಕಂಥ ಒಂದು ಅಕ್ಕಿ ಹಣದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಬೇಕಪ್ಪ ಅಂತಂದರೆ, ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ವಂದೇ ಮಾತರಂ.